ಇನ್ನು ಮೈಸೂರಿನಲ್ಲಿ ಕೊರೋನಾ ಮಹಾಮಾರಿಯ ನರ್ತನ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಕೊರೋನಾ ಹರಡುವುದನ್ನು ತಡೆಯುವಂತಹ ಸಲುವಾಗಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ಮೈಸೂರಿನ ದೇವರಾಜ ಮಾರುಕಟ್ಟೆ ಸೇರಿದಂತೆ ಸುತ್ತಮುತ್ತಲಿನ ಮಾರ್ಕೆಟ್ಗಳನ್ನು 4 ದಿನಗಳ ಕಾಲ ಬಂದ್ ಮಾಡಲಾಗಿದೆ. ವ್ಯಾಪಾರ ವಹಿವಾಟಿಗೆ ಕಡಿವಾಣ ಹಾಕಲಾಗಿದೆ. ಹಾಗೆ ಬೋಟಿ ಬಜಾರ್ ಅನ್ನು ಕೂಡ 4 ದಿನಗಳ ಕಾಲ ಬಂದ್ ಮಾಡಲಾಗಿದ್ದು ಮಾಂಸ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಕೊರೋನಾ ಹರಡುವುದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಈ ದಿಟ್ಟ ಕ್ರಮ ಕೈಗೊಂಡಿದೆ. ಬೋಟಿ ಬಜಾರ್ ಅನ್ನು ಕೂಡ 4 ದಿನಗಳ ಕಾಲ ಬಂದ್ ಮಾಡಿದ್ದು ಅಲ್ಲಿಯೂ ಕೂಡ ಪಾಲಿಕೆ ಸಿಬ್ಬಂದಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಯಶಸ್ ಮಾವತ್ತೂರ್ ಈ ಕುರಿತು ಸ್ಥಳದಿಂದ ಮತ್ತಷ್ಟು ವಿವರ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮೈಸೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಮೈಸೂರಿನಲ್ಲಿ ಈಗಾಗಲೇ ಪ್ರಮುಖವಾದಂತಹ ಮಾರುಕಟ್ಟೆಗಳನ್ನ ಬಂದ್ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಮೈಸೂರಿನ ಬೋಟಿ ಬಜಾರ್ ಏನಿದೆ, ಬೋಟಿ ಬಜಾರ್ ಮಾರುಕಟ್ಟೆ ಸಾಕಷ್ಟು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಮಾಂಸ ಮಾರುಕಟ್ಟೆ ಇರ್ತಕ್ಕಂಥದ್ದು. ಹೀಗಾಗಿ ಏನು ಮಾಂಸ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಬಂದು ಮಾಂಸವನ್ನು ಖರೀದಿಯನ್ನು ಮಾಡ್ತಾರೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ 4 ದಿನಗಳ ಕಾಲ ಏನು ಬೋಟಿ ಬಜಾರನ್ನು ಬಂದ್ ಮಾಡಾಗಿದ್ದಾರೆ. ಬಂದ್ ಮಾಡಿದ ನಂತರ ಮೈಸೂರು ನಗರ ಪಾಲಿಕೆಯ ಅಧಿಕಾರಿಗಳು ಅಥವಾ ಏನು ಪೌರಕಾರ್ಮಿಕರು ಇಲ್ಲಿ ಈಗಾಗಲೇ ಏನು ಔಷಧಿ ಸಿಂಪಡಣಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಬೋಟಿ ಬಜಾರ್ ಒಳಗಡೆ ಹೊರಾಂಗಣ ಹಾಗೂ ಒಳಾಂಗಣದಲ್ಲಿ ಔಷಧಿ ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ವೈರಾಣುಗಳು ಇದಾಗಬಾರ್ದು ಅಂತೇಳಿ ಡಿಸ್ಇನ್ಫೆಕ್ಷನ್ ಸ್ಪ್ರೇಯನ್ನು ಕೂಡ ಮಾಡಲಾಗ್ತಿರ್ತಕ್ಕಂಥದ್ದು ಪಾಲಿಕೆಯ ಸೂಚನೆ ಮೇರೆಗೆ ಈ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. 4 ದಿನಗಳ ಕಾಲ ಕೂಡ ಇಲ್ಲಿ ಯಾರು ಹೋಗುವ ಹಾಗೆ ಬರುವ ಹಾಗೆ ಇಲ್ಲ. ಹೀಗಾಗಿ ಎಲ್ಲ ಸಂಪೂರ್ಣ ವ್ಯಾಪಾರಸ್ಥರು 100ಕ್ಕೂ ಹೆಚ್ಚು ವ್ಯಾಪಾರಸ್ಥರು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಇದೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನ ಜಂಗುಳಿಯಿಂದ ಕೂಡಿರ್ತಕ್ಕಂತಹ ಏನು ಇವತ್ತು ಬೋಟಿ ಬಜಾರು ಜನರಿಲ್ಲದೆ ಬಿಕ್ಕೋ ಅಂತಿರ್ತಕ್ಕಂಥದ್ದು. ಹೀಗಾಗಿ ಏನು ಅಧಿಕಾರಿಗಳ ಒಂದು ಏನು ಸೂಚನೆ ಮೇರೆಗೆ ಸಂಪೂರ್ಣವಾಗಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಡಿಸ್ಇನ್ಫೆಕ್ಷನ್ ಸ್ಪ್ರೇಯನ್ನು ಕೂಡ ಏನು ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಏನು ಕೊರೋನಾವನ್ನು ತಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಪಾಲಿಕೆ ತೆಗೆದುಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಬದ್ರು ಯಶಸ್ ಮಾವತ್ತೂರು, ನಿಶಂಕ ಮೈಸೂರು.